ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ದೆಹಲಿ ಮೆಟ್ರೋದ ಹಳದಿ ಲೈನ್ನಲ್ಲಿ ತಾಂತ್ರಿಕ ದೋಷದ ಕಾರಣ ಕೆಲ ಗಂಟೆಗಳು ಸ್ಥಗಿತಗೊಂಡಿತ್ತು. ದೆಹಲಿ ಮೆಟ್ರೋದಲ್ಲಿ ಯಾವುದೇ ರೀತಿಯ ತಾಂತ್ರಿಕ ದೋಷ ಕಂಡುಬಂದರೂ ಅದನ್ನು ತಕ್ಷಣವೇ ಸರಿಪಡಿಸಲಾಗುತ್ತದೆ. ಆದರೂ ನಿನ್ನೆ ಬಹಳ ಸಮಯದವರೆಗೂ ಮೆಟ್ರೋ ನಿಂತಿದ್ದರಿಂದ ಪ್ರಯಾಣಿಕರು ಟ್ರ್ಯಾಕ್ ಮೇಲೆ ಉರಿ ಬಿಸಿಲಿನಲ್ಲಿ ಕಾಲ್ನಡಿಗೆಯಲ್ಲಿ ನಡೆಯುವ ಪರಿಸ್ಥಿತಿ ಎದುರಾಗಿತ್ತು. ಈ ದೃಶ್ಯದ ಫೋಟೋ ಮತ್ತು ವಿಡಿಯೋವನ್ನು ಕಂಡವರು ಡ್ರ್ಯಾಗ್ ಮಾಡದೇ ಬಿಡುವವರೇ, ಆ ವಿಡಿಯೋವನ್ನು ನೀವು ಒಮ್ಮೆ ವೀಕ್ಷಿಸಿ. ದೆಹಲಿ ಮೆಟ್ರೋದಲ್ಲಿ ಹಳದಿ ಲೈನನ್ನು ಹೆಚ್ಚು ಜನನಿಬಿಡ ಲೈನ್ ಎಂದು ಪರಿಗಣಿಸಲಾಗಿದೆ. ಈ ಮಾರ್ಗವು ದೆಹಲಿಯ ಸಮಯ್ಪುರ್ ಅನ್ನು ಹರಿಯಾಣದ ಹೂಡಾ ಸಿಟಿ ಸೆಂಟರ್ ಜೊತೆಗೆ ಸಂಪರ್ಕಿಸುತ್ತದೆ. ಹರಿಯಾಣವನ್ನು ದೆಹಲಿಯೊಂದಿಗೆ ಸಂಪರ್ಕಿಸುವ ಈ ಲೈನ್ನಲ್ಲಿ ನಿತ್ಯ ಸಾವಿರಾರು ಮಂದಿ ಪ್ರಯಾಣಿಸುತ್ತಾರೆ. ಮಂಗಳವಾರ ಈ ಲೈನ್ನಲ್ಲಿ ಮಾರ್ಗ ಮಧ್ಯೆ ಮೆಟ್ರೋದ ಉಂಟಾದ ತಾಂತ್ರಿಕ ದೋಷದ ಕಾರಣ ಜನರು ತಾವು ತೆರಳಬೇಕಿದ್ದ ಸ್ಥಳವನ್ನು ತಲುಪುವಲ್ಲಿ ತೊಂದರೆ ಅನುಭವಿಸಬೇಕಾಯಿತು. ಕೆಲ ಪ್ರಯಾಣಿಕರು ಕುತುಬ್ ಮಿನಾರ್ ನಿಲ್ದಾಣದಲ್ಲಿ ಸಿಲುಕಿದರೆ ಮತ್ತೆ ಕೆಲವರು ಕಚೇರಿಗಳಿಗೆ ತೆರಳಬೇಕಿದ್ದ ಅನಿವಾರ್ಯತೆಯಿಂದಾಗಿ ಟ್ರ್ಯಾಕ್ ಮೇಲೆ ತೆರಳಿದರು. ವಿಶ್ವ ಕಲ್ಯಾಣಕಾರಿ ಹಿಂದೂ ರಾಷ್ಟ್ರದ ಸಂಕಲ್ಪಕ್ಕಾಗಿ ಒಟ್ಟಾದ ಹಿಂದೂ ಸಂಘಟನೆಗಳು ಮೇ 27ರಿಂದ ಗೋವಾದಲ್ಲಿ ಅಷ್ಟಮ ಅಖಿಲ ಭಾರತೀಯ ಹಿಂದೂ ರಾಷ್ಟ್ರ ಅಧಿವೇಶನ ಹಮ್ಮಿಕೊಳ್ಳಲಾಗಿದೆ. ಮೇ 27ರಿಂದ ಗೋವಾದಲ್ಲಿ ಅಷ್ಟಮ ಅಖಿಲ ಭಾರತೀಯ ಹಿಂದೂ ರಾಷ್ಟ್ರ ಅಧಿವೇಶನ. ಬೆಳಗಾವಿ ಲೋಕಸಭಾ ಚುನಾವಣೆಯು ಅಂತಿಮ ಹಂತದಲ್ಲಿದೆ. ಈಗ ಎಲ್ಲರ ಗಮನ ಫಲಿತಾಂಶದಡಗಿದೆ. ಇದರಿಂದ ಕೇಂದ್ರದಲ್ಲಿ ಬರುವ ಸರ್ಕಾರ ಹಿಂದೂಗಳ ಹಿತದ ವಿಚಾರ ಮಾಡುವುದು ಅಥವಾ ಡೋಂಗಿ ಸೆಕ್ಯುಲರ್ ವಾದವನ್ನು ಸಮರ್ಥಿಸುವುದು ಎನ್ನುವುದು ಮುಂದಿನ ಕೆಲವು ದಿನಗಳಲ್ಲಿಯೇ ಸ್ಪಷ್ಟವಾಗಲಿದೆ. ಇಂದಿರಾ ಗಾಂಧಿಯವರು 1976ರಲ್ಲಿ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ವಿಪಕ್ಷಗಳನ್ನು ಸೆರೆಮನೆಗೆ ಹಾಕಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಸಂವಿಧಾನದಲ್ಲಿ ಅಸಂವಿಧಾನದ ಪದ್ಧತಿಯಿಂದ ಬದಲಾಯಿಸಿ ಅದರಲ್ಲಿ ಸೆಕ್ಯುಲರ್ ಶಬ್ದವನ್ನು ತುರುಕಿಸಿದರು. ತದನಂತರ ಭಾರತದಲ್ಲಿ ಸೆಕ್ಯುಲರ್ ವಾದದ ಉಪಯೋಗ ಕೇವಲ ಅಲ್ಪಸಂಖ್ಯಾತರನ್ನು ಓಲೈಸಲು ಮತ್ತು ತಮ್ಮ ಮತಗಟ್ಟೆಯ ಸುರಕ್ಷತೆಗಾಗಿ ಉಪಯೋಗವಾಗಿದೆ. ಸಂವಿಧಾನದಲ್ಲಿ ಎಲ್ಲ ನಾಗರಿಕರಿಗೆ ಸಮಾನ ಅಧಿಕಾರ ನೀಡುವ ಕುರಿತು ಸ್ಪಷ್ಟ ವಿವರ ಇರುವಾಗಲೂ ದೇಶದಲ್ಲಿ ಸಮಾನ ನಾಗರಿಕ ಕಾನೂನು ಜಾರಿಗೊಳಿಸಲಾಗುತ್ತಿಲ್ಲ. ಮಸೀದಿ ಚರ್ಚ್ಗಳಿಗೆ ಸ್ವತಂತ್ರ ಕಾನೂನು ರಚಿಸಲು ಸೆಕ್ಯುಲರ್ನ ಸರ್ಕಾರ ಹಿಂದೂಗಳ ದೇವಸ್ಥಾನಗಳನ್ನು ನಿಯಂತ್ರಿಸಿ ಸರ್ಕಾರದ ಇಚ್ಛೆಯಂತೆ ಹಿಂದೂಗಳ ದೇವಸ್ಥಾನದ ನಿಧಿಯನ್ನು ಉಪಯೋಗಿಸುತ್ತಿದೆ. ಅದೇ ರೀತಿ ಶಬರಿಮಲೆಯಂತಹ ಸ್ಥಳಗಳಲ್ಲಿ ಹಿಂದೂಗಳ ಪ್ರಾಚೀನ ಪರಂಪರೆಯನ್ನು ನಾಶಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ. ಇವೆಲ್ಲವೂ ಒಂದೆಡೆ ನಡೆಯುತ್ತಿರುವಾಗಲೇ ಇನ್ನೊಂದೆಡೆಗೆ ಕ್ರೈಸ್ತ ಬಹುಮಸಂಖ್ಯಾತ ಮಿಜೋರಾಂ ರಾಜ್ಯದಲ್ಲಿ ರಾಜ್ಯ ಸರ್ಕಾರವು ಕ್ರೈಸ್ತ ಪದ್ಧತಿಯಿಂದ ಪದಗ್ರಹಣ ಸಮಾರಂಭವನ್ನು ಆಚರಿಸಿತು. ಹಾಗೂ ನಮ್ಮದು ಕ್ರೈಸ್ತ ರಾಜ್ಯವಾಗಿರುವುದರಿಂದ ನಮಗೆ ಹಿಂದೂ ರಾಜ್ಯಪಾಲರು ಬೇಡ ಎನ್ನುವ ವಿಚಿತ್ರ ಬೇಡಿಕೆಯನ್ನಿಟ್ಟರು. ಆದ್ದರಿಂದ ದೆಹಲಿಯ ಹಿಂದೂಗಳಿಗೆ ಸನ್ಮಾನ ಮತ್ತು ಅಧಿಕಾರವನ್ನು ಕೊಡಲು ಹಿಂದೂ ರಾಷ್ಟ್ರದ ಸಂಕಲ್ಪವನ್ನು ಹಿಂದೂ ಸಂಘಟನೆಗಳು ಮಾಡಿದ್ದಾರೆ ಎಂದು ತಿಳಿಸಿದರು. ದಾವಣಗೆರೆ ಜಿಲ್ಲಾದ್ಯಂತ ಆಲಿಕಲ್ಲು ಸಹಿತ ಮಳೆಯಾಗಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದೆ. ಜಿಲ್ಲಾದ್ಯಂತ ರೈತರಲ್ಲಿ ಮಂದಹಾಸ ಮೂಡಿದೆ. ಜನರಿಗೆ ಮಳೆಯಿಲ್ಲದೆ ದಿನೇ ದಿನೇ ತಾಪಮಾನ ಹೆಚ್ಚುತ್ತಿರುವುದು ಜೊತೆಗೆ ಬಿಸಿಲಿಗೆ ಜನ ಬೇಸತ್ತು ಹೋಗಿದ್ರು. ಇವತ್ತು ಸುರಿದ ಮಳೆಯಿಂದಾಗಿ ಜನರಲ್ಲಿ ಮಂದಹಾಸ ಮೂಡಿದೆ. ಬಿತ್ತುವುದಕ್ಕೆ ಜನರಿಗೆ ಕೂಡ ಈ ಮಳೆಯಿಂದ ತುಂಬಾ ಅನುಕೂಲವಾಗಿದೆ. ಮಂಡ್ಯ ಪಟ್ಟಣದ ಹೊಸಹೊಳಲು ಗ್ರಾಮದ ಬಾಬು ಜಗಜೀವನ್ ರಾಮ್ ನಗರದ ನಿವಾಸಿಗಳು ಶಿವಶರಣ ಮಾದರ ಚೆನ್ನಯ್ಯನವರ ದಾಳದ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು. ಸಾವಿರಾರು ಮಹಿಳೆಯರು ಪೂರ್ಣ ಕುಂಭ ಮತ್ತು ತಬ್ಬಿಟ್ಟಿನ ಆರತಿ ಮಡಿಯ ಮೆರವಣಿಗೆ ನಡೆಸಿದರು. ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ದಾಳದ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುವ ಮೂಲಕ ಸಂಭ್ರಮಿಸಿದರು. ಹೊಸಹೊಳಲು ದೊಡ್ಡಕೆರೆ ದಡದಲ್ಲಿ ಶಿವಶರಣ ಮಾದರ ಚೆನ್ನಯ್ಯ ಅವರ ದಾಳ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಕೇಸರಿ ದಾಳವನ್ನು ಭಕ್ತಿಯಿಂದ ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ದಾಳವನ್ನು ಪೂರ್ಣ ಕುಂಭ ಮೆರವಣಿಗೆ, ತೊಂಬಿಟ್ಟಿನೊಂದಿಗೆ ಆರತಿ, ಜಾನಪದ ಶೈಲಿಯ ತಮಟೆ ವಾದ್ಯ, ಮಂಗಳವಾದ್ಯದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೃಷ್ಣರಾಜಪೇಟೆ ತಾಲೂಕು ಡಾ ಬಾಬು ಜಗಜೀವನ್ ರಾಮ್ ಸಂಘಟನೆಗಳ ಅಧ್ಯಕ್ಷ ಹೆಚ್ಎಂ ಪುಟ್ಟರಾಜು, ನಿವೃತ್ತ ಶಿಕ್ಷಕರಾದ ಶಿವಣ್ಣ, ಶಿವನಂಜಯ್ಯ, ಎಚ್ಎಸ್ ಭದ್ರಯ್ಯ, ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಎಚ್ ಪುಟ್ಟರಾಜು, ಎಚ್ಪಿ ಬಸವರಾಜು, ರಾಜೇಂದ್ರ ರಾಜು,
ಮಾಜಿ ಪುರಸಭಾ ಸದಸ್ಯರಾದ ನಂಜುಂಡಯ್ಯ, ಅನಸೂಯ ರಾಜು ಮತ್ತಿತರರು ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ಕೇರ್ಪೇಟೆ ತಾಲೂಕು ಹೊಸಹೊಳಲು ಗ್ರಾಮದ ಹರಿಜನ ಕಾಲೇಜಿನಲ್ಲಿ ಇವತ್ತು ಪ್ರತಿ 5 ವರ್ಷಕ್ಕೊಮ್ಮೆ ಶ್ರೀ ಶ್ರೀ ಶಿವಶರಣ ಮಾದಾರ ಚೆನ್ನೈನವರ ದಾಳದ ಹಬ್ಬವನ್ನು ಮಾಡ್ಕೊಂಡು ಬರ್ತಿದ್ದೇವೆ. ಇದರ ವಿಶೇಷತೆ ಏನಂದ್ರೆ ನಮ್ಮ ತಾತ ಮುತ್ತಾಂತಿದ್ರು ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ಕೊಬತ್ತಿರು. ಊರಿಗೆ ಒಳ್ಳೇದಾಗ್ಲಿ, ಯಾವುದೇ ರೋಗ ರುಜಿನ ಬರೋದಂಗೆ ಒಳ್ಳೇದಾಗ್ಲಿ, ಹೆಂಗಸರು ಮಕ್ಕಳಿಗೆ ಎಲ್ಲ ಆರೋಗ್ಯ ಆಯುಸು ಆರೋಗ್ಯ ಕೂಡಲಿ ಅಂತಂದ್ರೆ ನಮ್ಮ ತಾತ ಮುತ್ತಾಂತರು ಕೂಡ ಈ ಹಬ್ಬ ಆಚರಣೆ ಮಾಡ್ಕೊಬೋದು ಬರ್ತಾಯಿದ್ರು. ಸಾಂಪ್ರದಾಯಿಕವಾಗಿ ಅದೇ ರೀತಿ ನಾವು ಕೂಡ ಈ ಪ್ರತಿ 5 ವರ್ಷಕ್ಕೊಮ್ಮೆ ಈ ಹಬ್ಬವನ್ನು ಮಾಡ್ಕೊಬರ್ತಿದ್ದೇವೆ. ಇದು ಶ್ರೀ ಮಾದಾರ ಚೆನ್ನಯ್ಯನವರ ಒಂದು ಶಿವಶರಣ ಹರಳಯ್ಯನವರ ಏನೋ ದಾಳ ಇತ್ತು, ಅವರು ಚಪ್ಪಲಿ ಕೆಲಸ ಮಾಡ್ತಾರೆ, ಅದರ ಸಂಕೇತವಾಗಿ ಒಂದು ದಾಳ. ಮತ್ತೊಂದು ಮರಿ ಬಲಿ ಕೊಡೋದ್ರಿಂದ ಊರು ಗ್ರಾಮಕ್ಕೆ ಒಳ್ಳೆದಾಗಲಿ ಅಂತ ಮರಿ ಬಲಿ ಕೊಡೋದ್ರಿಂದ ಕೆಂಪು ದಾಳದ ಬಟ್ಟೆಯನ್ನು ಸಾಂಕೇತಿಕವಾಗಿ ನಾವು ಮಾರಮ್ಮ ದೇವಸ್ಥಾನದ ಹತ್ರ ಬೇವಿನ ಮರಕ್ಕೆ ಕೊನೆ ಭಾಗದಲ್ಲಿ ಮೆರವಣಿಗೆ ಹೋಗಿ ತಂಬಿಟ್ಟ ಆರತಿ ಎಲ್ಲ ಮೆರವಣಿಗೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಬೇವಿನ ಮರಕ್ಕೆ ಸಾಂಕೇತಿಕ ಕಟ್ತಿದ್ದೀವಿ. ಇದರ ವಿಶೇಷತೆ ಇದು ನಮ್ಮ ತಾತ್ರಿ ಏನು ಮಾಡ್ಕೊಂಬಂದ್ರೆ ಅದೇ ರೀತಿ ಪ್ರತಿ ಸಲನೂ ಮಾಡ್ತಾ ಬರ್ತಿದ್ದೀವಿ. ನಿಮ್ಮ ಹೆಸರು? ನಿಮ್ಮ ಹೆಸರೇನು? ಪುಟ್ಟರಾಜ ಇಷ್ಟಮ್ಮ. ಮಂಡ್ಯ ಪಟ್ಟಣದ ಅಕ್ಕಿ ಹೆಬ್ಬಾಳು ಹೋಬಳಿಯ ಮದ್ಲಾಪುರ್ ಗ್ರಾಮದಲ್ಲಿ ಗ್ರಾಮ ದೇವತೆ ಮಾರಮ್ಮನ ಹಬ್ಬದ ಸಂಭ್ರಮ ಮನೆ ಮಾಡಿತು. ಗ್ರಾಮದ ಪಕ್ಕದಲ್ಲೇ ಹರಿಯುವ ಹೇಮಾವತಿ ನದಿಗೆ ತೆರಳಿ ಗಂಗಾ ಪೂಜೆಯನ್ನ ಮಾಡಿಕೊಂಡು ತೊಂಬೆಟ್ಟಿನ ಆರತಿ ಮತ್ತು ಕಳಸಗಳನ್ನ ಹೊತ್ತು ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದ ನಂತರ ಮಾರಮ್ಮದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯನ್ನ ಸಂಪ್ರೀತಗೊಳಿಸುವುದು ಈ ಹಬ್ಬದ ವಿಶೇಷವಾಗಿದೆ. ಕಳಸ ಹೊತ್ತ ಹೆಣ್ಣು ಮಕ್ಕಳ ಮೇಲೆ ದೇವಿಯ ಆವಾಹನೆಯಾಗುವುದು, ಭಕ್ತರ ಪ್ರಶ್ನೆಗಳಿಗೆ ಉತ್ತರಿಸುವುದು, ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವುದು ಮಾರಿ ಹಬ್ಬದ ವಿಶೇಷವಾಗಿದೆ. ಮಾರಮ್ಮನ ಹಬ್ಬದ ನೇತೃತ್ವವನ್ನ ಗ್ರಾಮ ಪಂಚಾಯತಿಯ ಸದಸ್ಯ ಎಂಆರ್ ಶ್ರೀನಿವಾಸ್, ಮುಖಂಡರಾದ ಜಯಶೇಖರ್, ಎಂಎಸ್ ಕುಮಾರಸ್ವಾಮಿ, ಧ್ರುವಕುಮಾರ್, ಲೋಕೇಶ್, ವಾಸುದೇವ್, ಪರಮೇಶ್, ಹರೀಶ್ ವಹಿಸಿದ್ದರು. ಪೂಜಾ ಕಾರ್ಯಕ್ರಮದ ನಂತರ ಸಾಮೂಹಿಕ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿತ್ತು. ಸಾವಿರಾರು ಜನರು ಮಾರಿ ಹಬ್ಬದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಗುಡ್ಡುಗಳು ಮತ್ತು ಪೂಜಾರುಗಳು ಬ್ರಾಹ್ಮಣರನ್ನು ಕರ್ಕೊಂಡು ಹೋಗಿ ಅದನ್ನು ಹೋಮ ಸುತ್ತಿ ಅಲ್ಲಿ ಎಲ್ಲ ಸುಚಿತ್ರಗೊಳಿಸ್ಕೊಂಡು ನಾವು ಆ ಕಳಸನ ಒರೆಸ್ಕೊಂಡು ಮಕ್ಕಳ ಮೇಲೆ ಆ ಕಳಸ ಒರೆಸಿದಾಗ ಮಕ್ಕಳ ಮೇಲೆ ತಾಯಿ ಮೆರದಿ ಮೈದು ಬರ್ತಾಳೆ. ಬಂದಾಗ ಅವಳನ್ನ ಕರ್ಕೊಂಡು ನಾವು ಊರಲ್ಲಿ ಹೋಗ್ತೀವಿ. ಊರಲ್ಲಿ ಹೋಗಿ ಊರ ಮುಗಿಸ್ಕೊಂಡು ಪುನಃ ಇಲ್ಲಿಗೆ ಬರ್ತೀವಿ. ಮತ್ತು ಆ ತಾಯಿ 3 ವರ್ಷದಿಂದ ನಮ್ಮ ಊರಿಗೆ ಅಲ್ಲಿವರೆಗೂ ನಾವು ನಮಗೆ ಅದು ಅರಿವಾಗಿತ್ತಿಲ್ಲ. ನಮಗೆ ಕೊನೆಲಿ ಅರಿವಾದಾಗ ನಾವು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ನಮ್ಮೂರಿಗೆ ಒಂದು ಒಳ್ಳೆಯದಾಗದೆ. ಮತ್ತು ಇಲ್ಲಿಗೆ ಬರುವ ಭಕ್ತರುಗಳಿಗೆ ಅವ್ರು ಏನು ಕೇಳ್ತಾರೆ ಅದನ್ನು ಅವ್ರ ಆಸೆಯನ್ನು ಈಡೇರಿಸ್ತದೆ. ತಪ್ಪಿದ್ರಂಥವ್ರೆ ಶಿಕ್ಷೆ ಅಂತೂ ಖಚಿತ. ಈಗ ನೀವೇ ನೋಡಿದ್ರಿ ಇಲ್ಲಿ ಆದಂಥ ಒಂದು ಸನ್ನಿವೇಶನ, ಯಾರೋ ತಪ್ಪು ಮಾಡಿದ್ದಕ್ಕೆ ಸೀದಾ ಇಲ್ಲಿಂದ ಅವ್ರ ಮನೆಯೊಳಗಡೆ ಹೋಗೋದನ್ಕೂ ಯಾರು ಹಿಡಿದಿರ್ತಿ ಹೋಗಿ ಅವ್ರಿಗೆ ಶಿಕ್ಷೆ ಏನು ಕೊಟ್ಟಿಲ್ಲ ಅವ್ರಿಗೆ ಇನ್ನೊಂದ್ಸರಿ ತಪ್ಪು ಮಾಡಬೇಡ ಅಂತ ಅಂದ್ಬಿಟ್ಟು ಸಮಯ ಮನವರಿಕೆ ಮಾಡಿ ಬಂದೈತೆ. 5 ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆಯಾಗದ ಹಿನ್ನೆಲೆಯಲ್ಲಿ ವಾರ್ಡ್ನ ಮಹಿಳೆಯರು ಪುರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಮಾಡುತ್ತಿದ್ದಂತೆ ಸ್ಥಳಕ್ಕೆ ಪುರಸಭೆಯ ಮುಖ್ಯಾಧಿಕಾರಿ ಜಗದೀಶ್ ಇಟಿ ಧಾವಿಸಿ ಪ್ರತಿಭಟನಾಕಾರರನ್ನ ಮನವೊಲಿಸಲು ಯತ್ನಿಸಿ ನೀರು ಪೂರೈಕೆಯಲ್ಲಿ ವಿಳಂಬವಾಗಿದೆ, 2 ದಿನಗಳಲ್ಲಿ ಸಮರ್ಪಕವಾಗಿ ನೀರು ಬಿಡುವುದಾಗಿ ತಿಳಿಸಿದರು. ಪುರಸಭೆ ಸದಸ್ಯ ಪ್ರಮೋದ್ ಹೊಸ್ಮನಿ, ಅಮರ್ ನಲವಡೆ, ಸಂಜಯ್ ನಷ್ಟಿ, ತಮ್ಮಣ್ಣ ಕಳಿವಾಲೆ, ಸಂತರಾಮ್ ದವಡತೆ, ಕೃಷ್ಣ ದವಡತೆ, ಸೋನಾಬಾಯಿ ಕಾಳೆ, ರೇಣುಕಾ ದವಡತೆ, ಲಕ್ಷ್ಮೀ ದವಡತೆ, ರಾಜಶ್ರೀ ಕಾಳೆ, ರವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪುರಸಭೆಯ ಮುಖ್ಯಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನೀರಿನ ಸಮಸ್ಯೆಯನ್ನ ಶೀಘ್ರವೇ ಸರಿಪಡಿಸುವುದಾಗಿ ತಿಳಿಸಿದ್ದಾರೆ. ಕೆಇಬಿ ಸ್ಟೇಷನ್ನಲ್ಲಿ ಟಿಸಿ ಬ್ಲಾಸ್ಟ್ ಆದ ಘಟನೆ ನಡೆದಿದೆ. ಕೆಇಬಿ ಸ್ಟೇಷನ್ನಲ್ಲಿ ಸಿಟಿ ಬ್ಲಾಸ್ಟ್ ಜಿಲ್ಲೆಯ ಮಹಲಿಂಗಪುರ ಪಟ್ಟಣದ ಕೆಇಬಿ ಸ್ಟೇಷನ್ನಲ್ಲಿ ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆ. ವಿದ್ಯುತ್ ಸ್ಪಾಕ್ನಿಂದಾಗಿ ಹತ್ತಿದ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ. ಹಳಿಂಗಳಿಯಿಂದ ತಮ್ಮದಡ್ಡಿ ಗ್ರಾಮದ ದಾರಿಯಲ್ಲಿ ಮೊಸಳೆಯನ್ನ ಸೆರೆಹಿಡಿಯುವಲ್ಲಿ ಗ್ರಾಮಸ್ಥರು ಯಶಸ್ವಿಯಾದರು.
ಮೊಸಳೆ ಸೆರೆ ಹಿಡಿದ ರೈತರು ಜಿಲ್ಲೆಯ ತೇರ್ತಾಳ ತಾಲೂಕಿನ ಹಳಿಂಗಳಿ ಗ್ರಾಮ ಹಳಿಂಗಳಿಯಿಂದ ತಮದಡ್ಡಿ ಗ್ರಾಮದ ದಾರಿಯಲ್ಲಿರುವ ತಳ್ಳಿಯವರ ಹೊಲದಲ್ಲಿ ಅಡಗಿಕೊಂಡು ಕುಳಿತ ಮೊಸಳೆ ಸೋಮವಾರ ತಡರಾತ್ರಿ ನೋಡಿದ ಸ್ಥಳೀಯರು. ತಡರಾತ್ರಿಯ ಮೊಸಳೆ ಸೆರೆ ಹಿಡಿದು ಕಾದು ಕುಳಿತ ರೈತರು ಬೆಳಗ್ಗೆ ಅರಣ್ಯ ರಕ್ಷಣಾಧಿಕಾರಿಗಳಿಗೆ ಮೊಸಳೆ ಒಪ್ಪಿಸಿದ್ದಾರೆ. ಇತ್ತೀಚೆಗೆ ಹಳಿಂಗಳಿ ಗ್ರಾಮದಲ್ಲಿ ಮೊಸಳೆ ಸೆರೆ ಹಿಡಿಯಲಾಗಿತ್ತು. ಇದೀಗ ರೈತರಲ್ಲಿ ಭಯ ಹುಟ್ಟಿಸಿದೆ. ಇನ್ನೆರಡು ಮೊಸಳೆಗಳು ಇರಬಹುದೆಂಬ ರೈತರು ಭಯಪಡುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಸಚಿವ ಸಹೋದ್ಯೋಗಿಗಳಿಗೆ ಲೋಕಸಭಾ ಚುನಾವಣೆ ತೀರ್ಥಯಾತ್ರೆಯಾಗಿತ್ತು ಎಂದು ಹೇಳಿದ್ದಾರೆ. ಈ ವಿಚಾರವನ್ನ ಸ್ವತಃ ಕೇಂದ್ರ ಸಚಿವರಾಗಿರುವ ನರೇಂದ್ರ ಸಿಂಗ್ ತೋಮರ್ ಬಹಿರಂಗಪಡಿಸಿದ್ದಾರೆ. ಪ್ರಧಾನಿ ಮೋದಿ ಹಲವು ಚುನಾವಣೆಗಳನ್ನ ನೋಡಿದ್ದಾರೆ, ಆದರೆ ಈ ಚುನಾವಣೆ ಪ್ರಚಾರದಂತೆ ಕಾಣುತ್ತಿಲ್ಲ, ಬದಲಾಗಿ ಇದು ಅವರಿಗೆ ತೀರ್ಥಯಾತ್ರೆ ಆಗಿದೆ ಎಂದು ಹೇಳಿದರು. ಎನ್ಡಿಎ ಸರ್ಕಾರದ ಅಧಿಕಾರಾವಧಿಯಲ್ಲಿ ಯಶಸ್ವಿ ಪ್ರಯೋಗವೆಂದು ಹೇಳಬೇಕೆಂದರೆ ಮೈತ್ರಿಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕು ಎಂದು ತೋಮರ್ ಹೇಳಿದರು. ಪ್ರಧಾನಿ ಮೋದಿ ತಮ್ಮ ಮಂತ್ರಿಗಳ ಸದಸ್ಯರೊಂದಿಗೆ ಸಭೆ ನಡೆಸಿ 5 ವರ್ಷಗಳಿಂದ ಯಶಸ್ವಿ ತಂಡವಾಗಿ ಕಾರ್ಯನಿರ್ವಹಿಸಲು ಸಹಕರಿಸಿದ ಸಹೋದ್ಯೋಗಿಗಳನ್ನು ಅಭಿನಂದಿಸಿದರು. ಸುಮಾರು 2 ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ಎಲ್ಲಾ ಸಚಿವರು ಭಾಗಿಯಾಗಿದ್ದರು. ಈ ವೇಳೆ ಅಕಾಲಿ ದಳದ ನಾಯಕಿ ಹರ್ಸಿಮರತ್ ಕೌರ್ ಮಾತನಾಡಿ, ನಾವು 110% ಸರ್ಕಾರವನ್ನು ರಚಿಸುವ ವಿಶ್ವಾಸವನ್ನು ಹೊಂದಿದ್ದೇವೆಂದು ಹೇಳಿದರು. ಇದೇ ವೇಳೆ ಪ್ರತಿಪಕ್ಷದ ಇವಿಎಂಗಳಲ್ಲಿನ ನ್ಯೂನತೆಗಳ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, 3 ರಾಜ್ಯಗಳಲ್ಲಿ ಗೆಲುವನ್ನು ಸಾಧಿಸಿದಾಗ ಅವರಿಗೆ ಇವಿಎಂಗಳು ಒಳ್ಳೆಯವು ಆಗಿರುತ್ತವೆ, ಆದರೆ ಅದೇ ಸೋಲನ್ನು ಅನುಭವಿಸಿದಾಗ ಅವುಗಳನ್ನು ಅವರು ದೋಷಿಸಲು ಪ್ರಾರಂಭಿಸುತ್ತಾರೆ ಎಂದರು. ಇಸ್ರೋದಿಂದ ರೆಡಾರ್ ಇಮೇಜಿಂಗ್ ಉಪಗ್ರಹ ರಿಸ್ಯಾಟ್ 2B ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಭೂಮಿಯ ಮೇಲೆ ನಿಗಾ ಇಡುವ ರೆಡಾರ್ ಇಮೇಜಿಂಗ್ ಪರಿವೀಕ್ಷಕ ಉಪಗ್ರಹ ರೈಸಾಟ್ 2Bಯನ್ನ ಬುಧವಾರ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ರಿಸ್ಯಾಟ್ 2Bಯನ್ನ ಹೊತ್ತ PSLV-C46 ಇಂದು ಬೆಳಗ್ಗೆ 5:30 ಸುಮಾರಿಗೆ ಬಾನಂಗಳಕ್ಕೆ ನಗೆಯಿತು. ಉಡಾವಣೆಯಾದ 15 ನಿಮಿಷಗಳಲ್ಲಿ ಉಪಗ್ರಹವು ಕಕ್ಷೆ ಸೇರಿದೆ. ಅಮೃತಸರ್ನ ಮತಗಟ್ಟೆಯಲ್ಲಿ ಮತದಾರರು ಇಸಿಯಿಂದ ಮೆಚ್ಚುಗೆ ಪ್ರಮಾಣ ಪತ್ರ ಪಡೆದರು. ಪಂಜಾಬ್ನ ಅಮೃತಸರ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಲೋಕಸಭೆಗೆ 123 ಮತದಾನ ನಡೆಯಲಿದೆ. ಮತದಾನ ಪ್ರಕ್ರಿಯೆನ ಶಾಂತಿಯುತವಾಗಿ ನಡೆಸಲಾಗುತ್ತಿದೆ. It might be the technical reason because us din bhi koi matlab is din violence nahi hui thi, nothing was done, everything was going very smoothly, but we don't know kyunki ye internal reason hua hai koi matlab inside the presiding booth. To sir ab dobara ho rahe hain wahi norm se sab wahi bilkul exactly matlab sare MCC ke jo rules hain wo follow kiye ja rahe hain, pehle bhi kiye gaye the, abhi follow kiye ja rahe hain peacefully. Ye sab sara security bilkul hum puri koshish mein hain कि ये पीसफुल और फेयर इलेक्शन हो. ಇನ್ಸ್ಟಾಗ್ರಾಮ್ ಸದ್ಯದೇ ಟಿಕ್ಟಾಕ್ ತೆಗೆದುಕೊಳ್ಳಲು IGTV ಇಂಟರ್ಫೇಸ್ ಓವರ್ ಹೌಸ್ ಸ್ನಾಪ್ಚಾಟ್ ಇನ್ಸ್ಟಾಗ್ರಾಮ್ ಟಿಕ್ಟಾಕ್ ಮತ್ತು ಸ್ನಾಪ್ಚಾಟ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಬಳಕೆದಾರರ ಆಸಕ್ತಿನ ಜೀವಂತವಾಗಿ ಇಟ್ಟುಕೊಳ್ಳುವುದರಲ್ಲಿ ಇತ್ತೀಚಿನ ಪ್ರಯತ್ನದಲ್ಲಿ ಫೇಸ್ಬುಕ್ ಮಾಲೀಕತ್ವದಲ್ಲಿರುವ ಇನ್ಸ್ಟಾಗ್ರಾಮ್ ಮುಖ್ಯ ಅಪ್ಲಿಕೇಶನ್ IGTV
ಇಂಟರ್ಫೇಸ್ನೊಳಗೆ ಸದ್ದಿಲ್ಲದೆ ಮರುವಿನ್ಯಾಸಗೊಳಿಸಿದೆ. ಹೊಸ ವಿನ್ಯಾಸವು ಹೆಚ್ಚು ತಲ್ಲೀನವಾಗಿಸುತ್ತದೆ ಮತ್ತು ಬಳಕೆದಾರರು ಸಮತಲ ಸ್ಕ್ರೋಲಿಂಗ್ ಇಂಟರ್ಫೇಸ್ ಅನ್ನು ತೋರಿಸುವ ಬದಲು ಐಜಿಟಿವಿಯಲ್ಲಿನ ವಿಡಿಯೋಗಳ ಅಗಲವನ್ನು ನೋಡಲು ಅನುಮತಿಸುತ್ತದೆ. ಈ ಅಸ್ತಿತ್ವದಕ್ಕೆ ಟ್ರೆಂಚರ್ ವರದಿಯಾಗಿದೆ. ವಿರೋಧಿ ಪ್ರದೇಶಗಳಿಗೆ ಜೀವ ಉಳಿಸುವ ಲಸಿಕೆಗಳನ್ನ ವರ್ಗಾಯಿಸಲು ವಿಜ್ಞಾನಿಗಳು ವಿಧಾನವನ್ನ ಕಂಡುಹಿಡಿದರು. ವಿಜ್ಞಾನಿಗಳು ಲಸಿಕೆಗಳು ಮತ್ತು ಅದರ ನಂತರದ ವರ್ಗಾವಣೆಯನ್ನ ವಿಶ್ವದ ದುರಸ್ತ ಮತ್ತು ಬಡ ಪ್ರದೇಶಗಳಿಗೆ ಶೇಖರಿಸಿಡಲು ಸಹಾಯ ಮಾಡುವ ಹೊಸ ವಿಧಾನವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಮೆಸ್ಕಾಸ್ಟರ್ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಹೊಸ ವಿಧಾನವು ಸೈಂಟಿಫಿಕ್ ರಿಪೋರ್ಟ್ಸ್ ನಲ್ಲಿ ಪ್ರಕಟಗೊಂಡಿದ್ದು ಸಕ್ರಿಯ ಜೆಲ್ನೊಂದಿಗೆ ಅಸ್ತಿತ್ವದಲ್ಲಿರುವ ಲಸಿಕೆಗಳಲ್ಲಿ ಸಕ್ರಿಯ ಪದಾರ್ಥಗಳನ್ನ ಸಂಯೋಜಿಸುತ್ತದೆ. ಅಲ್ಲಿ ಅವರು ಎದ್ದು ಕಾಣುವ ತಾಪಮಾನದಲ್ಲಿಯೂ ಸಹ 8 ವಾರದ ಒಳಗೆ ಅಥವಾ ಹೆಚ್ಚಿನವುಗಳಿಗೆ ಸಮರ್ಥವಾಗಿರುತ್ತದೆ. ಮಾಜಿ ಪ್ರಧಾನಿ ದೇವೇಗೌಡ ಸಿಎಂ HDK ಭೇಟಿ ಮಾಡಿದ ಚಂದ್ರಬಾಬು ನಾಯ್ಡು. ಬಿಜೆಪಿಯೇತರ ಸರ್ಕಾರ ರಚನೆಗೆ ಪಣತೊಟ್ಟಿರುವ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಈಗ ಹಲವು ರಾಷ್ಟೀಯ ಪ್ರಾದೇಶಿಕ ಪಕ್ಷಗಳ ನಾಯಕರನ್ನ ಭೇಟಿ ಮಾಡಿದ ನಂತರ ರಾತ್ರಿ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಸಿಎಂ HDK ಅವರನ್ನ ಭೇಟಿ ಮಾಡಿ ಮಹತ್ವದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಬೆಂಗಳೂರಿನ ಪದ್ಮನಾಭ ನಗರದಲ್ಲಿರುವ ದೇವೇಗೌಡರ ನಿವಾಸದಲ್ಲಿ ಮಂಗಳವಾರದಂದು ರಾತ್ರಿ 9:30ಕ್ಕೆ ಭೇಟಿ ಮಾಡಿ ಕೇಂದ್ರದಲ್ಲಿ ಪ್ರಾದೇಶಿಕ ಪಕ್ಷಗಳ ನೇತೃತ್ವದಲ್ಲಿ ಸರ್ಕಾರ ರಚಿಸುವ ವಿಚಾರವಾಗಿ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ದೇಶದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಪ್ರಾದೇಶಿಕ ಪಕ್ಷಗಳು ಅಸಮಾಧಾನಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಈ ಬಾರಿ ಬಿಜೆಪಿಯೇತರ ಸರ್ಕಾರ ರಚಿಸುವ ನಿಟ್ಟಿನಲ್ಲಿ ನಾಯ್ಡು ಪ್ರಯತ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ವಿರುದ್ಧದ 5,000 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಿಂತೆಗೆದುಕೊಂಡ ಅನಿಲ್ ಅಂಬಾನಿ. ಕಾಂಗ್ರೆಸ್ ಹಾಗೂ ನ್ಯಾಷನಲ್ ಹೆರಾಲ್ಡ್ ವಿರುದ್ಧ ಹಾಕಿದ್ದ ಮಾನನಷ್ಟ ಮೊಕದ್ದಮೆಯನ್ನ ಈಗ ರಿಲಯನ್ಸ್ ಗ್ರೂಪ್ನ ಅನಿಲ್ ಅಂಬಾನಿ ಈಗ ಹಿಂತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಹಿಂದೆ ರಫೇಲ್ ಒಪ್ಪಂದ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ನೀಡಿದ ಹೇಳಿಕೆಗಳು ಹಾಗೂ ಇದಕ್ಕೆ ಸಂಬಂಧಿಸಿದ ವಿಸ್ತೃತ ಲೇಖನ ಪ್ರಕಟಿಸಿದ್ದ ನ್ಯಾಷನಲ್ ಹೆರಾಲ್ಡ್ ವಿರುದ್ಧ ಅನಿಲ್ ಅಂಬಾನಿ ಮಾನಹಾನಿ ಮೊಕದ್ದಮೆಯನ್ನ ಹಾಕಿದ್ದರು. ಮೈತ್ರಿ ಸರ್ಕಾರದಲ್ಲಿ ಕಿರುಕುಳ ತಡೆದುಕೊಳ್ಳುವ ಶಕ್ತಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಇದೆ. ರಾಜ್ಯದಲ್ಲಿ ಮೈತ್ರಿ ಸರ್ಕಾರವೇ ಮುಂದುವರಿಯುತ್ತದೆ ಎಂದು ಎಚ್ ವಿಶ್ವನಾಥ್ ಹೇಳಿದರು. ಮೈತ್ರಿ ಸರ್ಕಾರದಲ್ಲಿ ಕಿರುಕುಳ ತಡೆದುಕೊಳ್ಳುವ ಶಕ್ತಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಇದೆ ಎಂದು ಕೋಲಾರದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊಲೂರು ಬಳಿ ಇರುವ ಗಟ್ಟಹಳ್ಳಿ ಆಶ್ರಮಕ್ಕೆ ಭೇಟಿ ನೀಡಿದ್ದ ವೇಳೆ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಚಿರಾಯುವಾಗಿದ್ದು ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರವೂ ಯಾವುದೇ ಬದಲಾವಣೆ ಆಗುವುದಿಲ್ಲ ಎಂದರು. ಜೊತೆಗೆ ಒಂದು ವರ್ಷದಲ್ಲಿ ಸಾಕಷ್ಟು ಚುನಾವಣೆಗಳಾಗಿದ್ದು ಪದೇ ಪದೇ ಚುನಾವಣೆ ನಡೆಸುವುದರಿಂದ ಜನರಿಗೆ ತೊಂದರೆಯಾಗುತ್ತದೆ ಎಂದರು. ಇನ್ನು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ 2 ಪಾಲುದಾರ ಪಕ್ಷಗಳನ್ನು ಸಮನ್ವಯವಾಗಿ ನಡೆಸಿಕೊಂಡು ಹೋಗಬೇಕು. ಆದರೆ ಸಿದ್ದರಾಮಯ್ಯ ಅವರು ಪಕ್ಷಗಳ ನಿರ್ವಹಣೆ ಮಾಡುವುದರಲ್ಲಿ ಕಾರ್ಯಸೂಚಿಗಳಲ್ಲಿ ಸರಿಯಾಗಿ ದಾಖಲಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದರು. ಮುಂದುವರೆದು ಮಾತನಾಡಿದ ಅವರು, ನಾನು JDS ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಸಮ್ಮಿಶ್ರ ಸರ್ಕಾರದ ಪಾಲುದಾರ ಪಕ್ಷದ ಅಧ್ಯಕ್ಷನಾಗಿ ನನ್ನ ಇತಿಮಿತಿಯೊಳಗೆ ಸರ್ಕಾರದ ಜವಾಬ್ದಾರಿಯನ್ನು ನೆನಪು ಮಾಡುತ್ತಿರುತ್ತೇನೆ ಹೊರತು ನನಗೆ ಸಿದ್ದರಾಮಯ್ಯ ಅವರ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷವಿಲ್ಲ ಎಂದರು. ಬಾವಿಯಲ್ಲಿ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಯುವಕನೋರ್ವ ಸಾವನ್ನಪ್ಪಿರುವ ಘಟನೆ ಮಿಷ್ಟಿಕೋಟಿ ಗ್ರಾಮದಲ್ಲಿ ನಡೆದಿದೆ. ಮಿಷ್ಟಿಕೋಟಿಯ ನಿವಾಸಿಯಾದ ನಾಗರಾಜ್ ಮನಗುಂಡಿ 21 ವರ್ಷದ ಯುವಕ ಮಿಷ್ಟಿಕೋಟಿಯಲ್ಲಿರುವ ನಳದ ಬಾವಿಯಲ್ಲಿ ಈಜಾಡಲು ಹೋದಾಗ ಈಜು ಬಾರದೆ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮೃತದೇಹವನ್ನ ಬಾವಿಯಿಂದ ಮೇಲೆ ತೆಗೆದಿದ್ದಾರೆ. ಈ ಸಂಬಂಧ ಕಲಘಟಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಈ ಹೊತ್ತಿನ ನ್ಯೂಸ್. ಹೀಗೆ ನೋಡ್ತಾ ಇರಿ.